ನಮಸ್ಕಾರ ಎಲ್ಲರಿಗೂ, ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ಎಲ್ಲರಿಗೂ ಸ್ವಾಗತ. ಮಾ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ರಿ, ಹಂಗೆ 300K ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಕೇಳಿ ಕೇಳಿ ಸಾಕಾಗೋಗ್ಬಿಡೋದು. ಓಕೆ, ಮೊದಲನೇ ಅಪ್ಡೇಟು ಮಗ, ರಿಲೇಟೆಡ್ ಟು BCCI ಸೆಕ್ರೆಟರಿ ಪೊಸಿಷನ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ICC ಚೇರ್ಮನ್ ಪೊಸಿಷನ್ಗೆ ನಮ್ಮ ಜಯ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಂಗೆನೆ ಇಲ್ಲಿ ನ್ಯೂಟ್ಲಾಗಬೇಕು BCCI ಸೆಕ್ರೆಟರಿ ಸ್ಥಾನಕ್ಕೆ. ಇವಾಗ ಅರುಣ್ ಚೇಟ್ಲಿ ಅವರ ಮಗ ರೋಹನ್ ಚೇಟ್ಲಿ ಅವರು ಈ ಒಂದು ಸ್ಥಾನಕ್ಕೆ ಆಲ್ಮೋಸ್ಟ್ ಖಚಿತವಾಗಿದೆ. ಅಫಿಷಿಯಲ್ ಅಪ್ಡೇಟ್ ಅಲ್ಲ, ಆಲ್ಮೋಸ್ಟ್ ಖಚಿತವಾಗಿದೆ ಇವರು BCCI ಸೆಕ್ರೆಟರಿ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟು ಬರ್ತಿದೆ. ನೋಡೋಣ, ಆದಷ್ಟು ಬೇಗ ಇವರೇ ಇರ್ತಾರೆ ಅಂತ ಕಾಣಿಸಿದೆ. ಯಾಕಂದರೆ ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಬರ್ತಿದೆ ಇವ್ರ ರಿಲೇಟೆಡ್ನೆ, ರೋಹನ್ ಚೇಟ್ಲಿ ಅಂತಲೇ, ಬೇರೆ ಯಾರ ಹೆಸರು ಕೂಡ ಸದ್ದು ಮಾಡ್ತಿಲ್ಲ, ಇವರೇ ಇರ್ತಾರೆ ಅಂತ ಕಾಣಿಸುತ್ತೆ. ಅಪ್ಡೇಟ್ ಮಟ್ಟು BCCI ರೂಲ್ ಬುಕ್ಕಲ್ಲಿ ಏನಿದೆ ಅಂತ ಅಂದರೆ, ಕೋಚಸ್ಗಳು ಇನ್ವಾಲ್ವ್ ಆಗಿಲ್ಲ, ಸೆಲೆಕ್ಷನ್ ಕಮಿಟಿ ಮಾತ್ರ ಇನ್ವಾಲ್ವ್ ಆಗಬೇಕು ಟೀಮ್ ಸೆಲೆಕ್ಷನಲ್ಲಿ ಅಂತ. ಬಟ್ ಗಂಭೀರ್ ಅಣ್ಣ ಅವರು ಬಾರ್ಡರ್ ಗವಾಸ್ಕರ್ ಟ್ರಾಫಿಗೆ ಏನು ಸೆಲೆಕ್ಟ್ ಆಯಿತು ಸ್ಕ್ವಾಡು ಅದರಲ್ಲಿ ಇನ್ವಾಲ್ವ್ ಆಗಿದ್ರಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಗಂಭೀರ್ ಅವರ ಕೋಚಿಂಗ್ ಇನ್ ರಿವ್ಯೂ ಆ್ಯಂಡ್ ಟೀಮ್ ಇಂಡಿಯಾಸ್ ಪರ್ಫಾರ್ಮೆನ್ಸ್ ಆಲ್ಸೋ ಇನ್ ರಿವ್ಯೂ ಅಂತೆ. ಮಗ BCCI ರಿವ್ಯೂ ಮಾಡುತ್ತಂತೆ, ಏನಕ್ಕೆ ಈ ಥರ ಆಯಿತು, ನೆಟ್ಟಿಗೆ ಪ್ರಿಪೇರ್ ಆಗಿರಲಿಲ್ಲ, ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗಿತ್ತು, ಸ್ಪಿನ್ನಿಂಗ್ ನೆಟ್ಟಿಗೆ ಆಡಕ್ಕೆ ಬರ್ತಿಲ್ಲ ಇಂಡಿಯನ್ ಬ್ಯಾಟರ್ಸ್ಗಳಿಗೆ. ಅದೇ ಮೇನು, ಇನ್ನೇನು ಎಲ್ಲರೂ ಗೊತ್ತಿರುವಂಥದ್ದೇನೆ. ಗಂಭೀರಣ್ಣ ಏನು ಮಾಡ್ತಾರೆ ಗುರು ಪಾಪ, ಇಲ್ಲಿ ಗಂಭೀರಣ್ಣ ಏನೋ ಗುರು ಬ್ಲೇಮ್ ಮಾಡ್ತಾರೆ ಅಂತ ನೋಡಿ, ಎಲ್ಲ ಒಂಥರ ಅನ್ಫಾರ್ಚುನೇಟ್ ಥಿಂಗ್ಸ್ ಎಲ್ಲ ಪಾಪ ಗಂಭೀರಣ್ಣನ ಟೈಮ್ ಪೀರಿಯಡಲ್ಲೇ ಆಗ್ತಾ ಇದೆ. ಪಾಪ ಶ್ರೀಲಂಕಾದಲ್ಲಿ ಹೋಗ್ಬಿಟ್ಟು ODI ಸೀರೀಸ್ನ ಸೋತ್ಬಿಟ್ಟು ಬಂದಿರಾಗಿರ್ಬೋದು ODI ಸೀರೀಸ್ನ ಸೋತೇ ಇರಲಿಲ್ಲ ನಾವು ಒಂಥರ ಶ್ರೀಲಂಕಾದಲ್ಲಿ ಹೋಗ್ಬಿಟ್ಟು, ಅದು ಒಂಥರ ಒನ್ ಸೈಡ್ ಆಗೋಗ್ಬಿಡ್ತಲ್ಲ, ಅಜೀಬ್ ಆಗೋಗ್ಬಿಡ್ತಲ್ಲ ಶ್ರೀಲಂಕಾದಲ್ಲಿ. ಅದಾದ್ಮೇಲೆ ಓಮ್ ಸೈಲಲ್ಲಿ ಅಜೀಬ್ ಆಗೋಗ್ಬಿಡ್ತಲ್ಲ, ಅಜೀಬ್ಗೆ ಅಜೀಬ್ ಇದು ಇಷ್ಟು ಲೆಸ್ ಓದ್ತಲ್ಲ, ಈ ಥರ ಆಗೋಗ್ಬಿಡ್ತಲ್ಲ. ಇದಕ್ಕೆ ರಿವ್ಯೂ ಮಾಡಲೇಬೇಕು, ಸ್ಕ್ರೂಟಿನಿ ಮಾಡಲೇಬೇಕು, ಅದನ್ನು ಮಾಡ್ತಾರಂತೆ ಮಗ. ಆ್ಯಂಡ್ ಇವ್ರು ಏನಕ್ಕೆ ಇನ್ವಾಲ್ವ್ಮೆಂಟ್ನ ತೋರಿಸಿದ್ರು ಅಂತಲೂ ಕೂಡ ಗೊತ್ತಿಲ್ಲ. ಅಂದರೆ ಟೀಮ್ ಸೆಲೆಕ್ಷನ್ ಅಂತ ಬಂದಾಗ ಇರುತ್ತೆ ಒಂದೊಂದು ಇದನ್ನು ಕೊಡಬೇಕು, ಕ್ಯಾಪ್ಟನ್ ಆಗಿರಲಿ, ಇವರಾಗಿರಲಿ, ಕೋಚಿಂಗ್ ಸ್ಟಾಫ್ ಆಗಿರಲಿ, ಇವ್ರು ಬೇಕು ಗುರು, ಈ ಪ್ಲೇಯರ್ಗಳು ಬೇಕು ನಮಗೆ ಆಡೋದಕ್ಕೆ, ನಮಗೆ ಇಂಥ ಪ್ಲೇಯರ್ ಕೊಡ್ತು ಅಂದರೆ ಬಲಿಷ್ಠವಾಗಿರುತ್ತೆ ನಮ್ಮ ತಂಡ ಅಂತ ಇದನ್ನು ಕೊಡ್ಬೋದು. ಬಟ್ ಕಂಪ್ಲೀಟಾಗಿ ಇವರೇ ಒಂಥರ ರೆಡಿ ಮಾಡೋದಿದೆಯಲ್ಲ, ಇವರೇ ಒಂಥರ ಇಲ್ಲ ಗುರು ಈ ಪ್ಲೇಯರ್ಸ್ಗಳೇ ಬೇಕು ನಮಗೆ, ಶೋರಾಗಿ ಇಷ್ಟು ಜನ ಇಷ್ಟು ಬೇಕೇ ಬೇಕು ಅನ್ನೋ ಥರ ಕೊಡೋದಿದೆಯಲ್ಲ, ಇದು ಸರಿಯಲ್ಲ. ಸೆಲೆಕ್ಷನ್ ಕಮಿಟಿ ಅದು ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸೆಲೆಕ್ಷನ್ ವಾಸ್ ಪೋರ್ ಅನ್ನೋ ಥರನೂ ಕೂಡ ಸ್ವಲ್ಪ ಕ್ವಶನ್ಸ್ಗಳು ಬರ್ತಿದೆ. ಸುಮಾರು ಎಕ್ಸ್ ಕ್ರಿಕೆಟರ್ಸ್ಗಳು ಕೂಡ ಕೇಳಿದರೆ, ಏನು ಗುರು ಇಷ್ಟು ಸೆಲೆಕ್ಷನು ಪೋರ್ ಆಯಿತು ನಮ್ಮದು ಟೀಮ್ ಇಂಡಿಯಾದು ಅಂತಲೂ ಕೂಡ ಕ್ವಶನ್ ಮಾಡಿದರೆ, ಎಲ್ಲಾನು ಒಂದು ಕಡೆಯಿಂದ ಸ್ಕ್ರೂಟಿನಿ ಆಗುತ್ತೆ, ನೋಡೋಣ ಅದು ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಈ 4 ಜನದ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಅನ್ಕೊಂತ ಇದೆಯಂತೆ ಮಗ. BCCI ಸೀನಿಯರ್ ಪ್ಲೇಯರ್ಸ್ಗಳು ಇರೋದು ಟೀಮಲ್ಲಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ, ರವಿ ಅಶ್ವಿನ್, ಈ 4 ಜನದ ಮೇಲೆ ಆ್ಯಕ್ಷನ್ ಅಂತೆ. ಇನ್ ಕೇಸ್ ಏನಾದ್ರು ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ನೆಟ್ಟಿಗೆ ಆಡೋದಕ್ಕೆ ಆಗಿಲ್ಲ ಅಂತ ಅಂದರೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಅಜೀಬಾಗಿ ಸೋತರು ಅಂತ ಅಂದರೆ ಇವ್ರನ್ನ ಕೈ ಬಿಡಲಾಗುತ್ತದೆ ತಂಡದಿಂದ ಅನ್ನೋ ಥರ ಅಪ್ಡೇಟ್ಗಳು ಬರ್ತಾ ಇದೆ ಮಗ. ಗೊತ್ತಿಲ್ಲ ಅದೇನೇನಾಗುತ್ತೆ ಅಂತ, ಎಲ್ಲ ಫ್ಯಾನ್ಸ್ ಎಲ್ಲ ದಂಗೆ ಎದ್ದು ಬಿಡ್ತಾರೆ. ಹೆಂಗೂರೋ ಬಿಡ್ತೀರಾ ನೀವು, ಏನೋ ಒಂದು 2 ಸೀರಿಯಸ್ ಆಗಲ್ಲ ಮಾಡೋದಕ್ಕೆ, ಹಂಗಂತ ಬಿಟ್ಬಿಡ್ತೀರಾ ನೀವು ಲೆಜೆಂಡ್ರಿ ಪ್ಲೇಯರ್ಸ್ಗಳನ್ನ ಅಂತ ಕ್ವೆಶನ್ ಮಾಡ್ತಾರೆ. ಇಲ್ಲೂ ಸೋತ್ಬಿಟ್ಟು ಅಲ್ಲೂ ಸೋತರು ಅಜೀಬಾಗಿ ಸೋತರು ಅಂತಂದರೆ ಅವ್ರಾಗ ಅವ್ರನ್ನೇ ಬಿಟ್ಕೊಂಡು ಕೊಡಬೇಕು ಅವ್ರ ಪೊಸಿಷನ್ನ. ಯಾಕೆಂತಂದರೆ ಆ ಥರ ರೆಪ್ಯುಟೇಷನ್ ಇಟ್ಕೊಂಡಿರುವಂಥ ಇಂಡಿಯನ್ ಕ್ರಿಕೆಟ್, ಅವರೇ ಬಿಲ್ಡ್ ಮಾಡಿರುವಂಥ ಇಂಡಿಯನ್ ಕ್ರಿಕೆಟು ಈ ಥರ ಅಜೀಬಾಗ ಏನರ ಸೋತೋಗ್ಬಿಟ್ರು ಅಂದರೆ ವೈಟ್ ವಾಶ್ ಆಯಿತು ಅಂತ ನಾನು ಹೇಳ್ತಾ ಇರೋದು. ಅಲ್ಲೂ ವೈಟ್ ವಾಶ್ ಆಯಿತು, ಇಲ್ಲೂ ವೈಟ್ ವಾಶ್ ಆಯಿತು ಅಂತಂದರೆ ಆಡೋದಕ್ಕೆ ಅರ್ಥನೇ ಇರೋದಿಲ್ಲ ನನ್ನ ಪ್ರಕಾರ. ಸೊ ನೋಡೋಣ ಅದು ಏನೇನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಸೀರಿಯಸ್ ಆ್ಯಕ್ಷನ್ ಅಂತೂ ಈ 4 ಜನದ ಮೇಲೆ ತಗೊಂಡೇ ತಗೊಂತಾರಂತೆ. ಅಪ್ಡೇಟ್ ನಂಬರ್ 5, ಒಂದು ಬೆಂಕಿ ಸುದ್ದಿ ಮಗ. ನಮ್ಮ KL ರಾಹುಲ್ ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಿದ್ರೆ ಇಂಡಿಯಾ ಎ ಮೇಲೆ ಆಡೋದಕ್ಕೆ, ಸಾರಿ ಇಂಡಿಯಾ ಎ ಪರವಾಗಿ ಆಡೋದಕ್ಕೆ ಆಸ್ಟ್ರೇಲಿಯಾ ಎ ಮೇಲೆ ಆಡೋದಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಧ್ರುವ್ ಜುರಲ್ ಕೂಡ ಈ ಸ್ಕ್ವಾಡಿಗೆ ಆ್ಯಡ್ ಆಗಿದ್ದಾರೆ. ಆಲ್ರೆಡಿ ಫಸ್ಟ್ನೇ ಅನ್ಅಫಿಷಿಯಲ್ ಟೆಸ್ಟ್ ಮ್ಯಾಚು ಮುಕ್ತಾಯ ಆಯಿತು, ಅದೇ ಇಶಾನ್ ಕಿಶಾನ್ದು ಜೊತೆಗೆ ಅಂಪೈರ್ದು ಕಾಂಟ್ರವರ್ಸಿ ಆಗಿತ್ತಲ್ಲ ಆ ಮ್ಯಾಚು, ಸೆಕೆಂಡ್ ಅನ್ಅಫಿಷಿಯಲ್ ಟೆಸ್ಟ್ ಮ್ಯಾಚು ನಡಿಬೇಕು, ಆ ಮ್ಯಾಚಿಗೆ KL ರಾಹುಲ್ ಆ್ಯಂಡ್ ಧ್ರುವ್ ಜುರಲ್ನ ಹಾಕಿದ್ರಂತೆ. ಇವರು ಮೇನ್ ಇಂಡಿಯಾ ಟೀಮ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಲೂ ಕೂಡ ಇದ್ದಾರೆ. ಏನಕ್ಕೆ ಹಾಕಿದ್ರೆ ಅಂತ ಹೇಳಿದ್ರೆ, ನೆಟ್ಟಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇವ್ರನ್ನ ಆಡಿಸುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇವ್ರನ್ನ ಒಂದು ಸ್ವಲ್ಪ ಮುಂಚೂಣಿಯಾಗಿ ಕಳಿಸಿದ್ರೆ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.